ಯಾಕಂದ್ರೆ ಎರಡು ದೇಹ ಇಲ್ಲ ಅಂತ. ಗಾಢ ನದಿಯಲ್ಲಿ ದೇಹ ಇದೆಯಾ? ಇನ್ ಡೀಪ್ ಸ್ಟೇಟ್ ಇಸ್ ಎ ಬಾಡಿ. ಇಸ್ ದರ್ ವರ್ಲ್ಡ್? ಓಕೆ. ಇಸ್ ದರ್ ಮೈಂಡ್? ಥಾಟ್ಸ್ ಇದೆಯಾ? ಮೈಂಡ್ ಇಸ್ ಥಾಟ್ಸ್. ಥಾಟ್ಸ್ ಇದೆಯಾ? ಹಾ, ಥಾಟ್ಸ್ ಇದೆಯಾ? ಇಸ್ ದರ್ ಪೀಸ್? ಆರ್ ಯು ದೇರ್? ನೀವಿದ್ದೀರಾ? ಗಾರ್ಡನಲ್ಲಿ ನೀವು ಇದ್ದೀರಿ ತಾನೆ? ಸೊ ಗಾರ್ಡನ್ದಲ್ಲಿ ನಾನು ಇದ್ದೇನೆ, ಆಯ್ತಾ? ಶಾಂತಿ ಇದೆ, ದೇಹ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ. ಇನ್ ಡೀಪ್ ಸ್ಲೀಪ್ ಐ ಆಮ್ ದೇರ್. ಓಕೆ, ಪೀಸ್ ಇಸ್ ದೇರ್, ರೈಟ್? ನೋ ಬಾಡಿ, ನೋ ಮೈಂಡ್, ನೋ ವರ್ಲ್ಡ್, ಆಯ್ತಾ? ಇಸ್ ಇಟ್ ಕರೆಕ್ಟ್? ಸೊ ನಾನು ಆಗ ಎದ್ದಾಗ ನೀವು ಎದ್ದಾಗ ನೀವು ನಿದ್ದೆ ಮಾಡ್ತೀರ ಅಂತ ಕೇಳಿದ್ರೆ ನೀವೇ ಅಂತಾನೆ ಇರ್ತೀರ. ಇವರ ಎಕ್ಸಿಸ್ಟೆನ್ಸ್ ಇದೆ, ಬಟ್ ಇವರ ಎಕ್ಸ್ಪ್ರೆಷನ್ ಇಸ್ ನಾಟ್ ದೇರ್. ಆತ್ಮ ಯಾವಾಗಲೂ ಇರುತ್ತಲ್ಲ. ಅಲ್ಲಲ್ಲ, ಅವರು ನಾನು ಇದ್ದೆ ಅಂತ ಹೇಳಕ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಎಕ್ಸ್ಪ್ರೆಷನು. ನಿದ್ದೆಯಲ್ಲಿ ಎಕ್ಸ್ಪ್ರೆಷನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಇದ್ದಕ್ಕೆ ನೀವು ಹೇಳ್ತಾನೆ ಎಚ್ಚರ ಅಂದರೆ. ಸೊ ಡೀಪ್ ಗಾರ್ಡನ್ ಇದೆಯಲ್ಲಿ ಆ ಶಾಂತಿ ಅನುಭವ ಇದೆಯಾ? ಡೀಪ್ ಸ್ಲೀಪ್ ಪೀಸ್ ಇಸ್ ದೇರ್? ಡೀಪ್ ಸ್ಲೀಪ್ ನೀವಿದ್ದೀರಾ? ಯು ಆರ್ ದೇರ್. ಓಕೆ, ಸೊ ಬಾಡಿ ಇಸ್ ನಾಟ್ ದೇರ್, ಮೈಂಡ್ ಇಸ್ ನಾಟ್ ದೇರ್, ವರ್ಲ್ಡ್ ಇಸ್ ನಾಟ್ ದೇರ್. ಸೊ ಬಾಡಿ, ಮೈಂಡ್ ಅಂಡ್ ವರ್ಲ್ಡ್ ಇಸ್ ನಾಟ್ ದೇರ್. ದಟ್ ಮೀನ್ಸ್ ದೇರ್ ಇಸ್ ನೋ ಲಿಮಿಟೇಷನ್. ಬಂದ ಇಲ್ಲ. ಓಕೆ, ದೇರ್ ಇಸ್ ಶಾಂತಿ, ಪೀಸ್. ದಟ್ ಮೀನ್ಸ್ ಆನಂದ. ನಾನು ಇದ್ದೇನೆ, ಐ ಎಕ್ಸಿಸ್ಟ್, ಮೀನ್ಸ್ ಸತ್ ಚಿತ್. ನಾನು ಇದ್ದೇನೆ, ಇರುವಿಕೆ ಸತ್. ನಾನು ಅನ್ನೋದು ಚಿತ್. ಸತ್ ಚಿತ್ ಆನಂದ ಸ್ವರೂಪವಾಗಿ ನಿದ್ದೆ ಮಾಡ್ತಿದ್ರು, ಆಯ್ತಾ? ಇಷ್ಟನ್ನೇ ವೇದ ಅಂತ ಹೇಳಿದ್ರು ತತ್ವಮಸಿ. ನೀನೇ ಕಾಣಪ್ಪ ಅದು ಅಂತ. ನಿದ್ದೆಯಲ್ಲಿ ಯಾರು ಇದೆಯಾ? ಅದೇ ನೀನು ಅಂತ. ಅದೇ ಬ್ರಹ್ಮಸ್ವರೂಪ ಬ್ರಹ್ಮ. ಅದೇ ಯಾವಾಗಲೂ ಅದೇ ಇರ್ತಾನೆ. ನೀವೇನಾಗುತ್ತೆ, ಗಳಿಗೆ ಒಂದ್ಸಲ ಬಂದು ಈ ಪ್ರಪಂಚ ಏನಾಗ್ತದೆ, ಹೆಂಡತಿ ಏನು ಮಾಡ್ತೀರಾ, ಮಕ್ಕಳು ಏನು ಮಾಡ್ತಾರೆ ನೋಡ್ಕೊಂಡು ಹೋಗ್ತೀರ. ನೋ, ವಾಟ್ ಐಸ್ ಇಸ್ ಸತ್ ಮೀನ್ಸ್ ಐ ಆಮ್. ಐ ಐ ಐ ಐ ಇಸ್ ದೇರ್ ಇನ್ ಡೀಪ್ ಸ್ಲೀಪ್. ಆಮ್ ಇಸ್ ದೇರ್ ಇನ್ ಡೀಪ್ ಸ್ಲೀಪ್. ಐ ಆಮ್ ಇಸ್ ದೇರ್ ಆ್ಯಂಡ್ ದಿಸ್ ಪೀಸ್. ದರ್ ಇಸ್ ನೋ ಬಾಡಿ, ದರ್ ಇಸ್ ನೋ ಮೈಂಡ್, ದರ್ ಇಸ್ ನೋ ವರ್ಲ್ಡ್. ವೆನ್ ದರ್ ಇಸ್ ನೋ ಬಾಡಿ, ದರ್ ಇಸ್ ನೋ ಮೈಂಡ್, ದರ್ ಇಸ್ ನೋ ವರ್ಲ್ಡ್, ದರ್ ಇಸ್ ನೋ ಬಾಂಡೇಜ್, ರೈಟ್? ವೆನ್ ದ ವರ್ಲ್ಡ್ ಇಸ್ ದೇರ್ ಓನ್ಲಿ ಬಾಂಡೇಜ್. ನೋ, ಸಂಬಡಿ ಸೇಸ್ ಡೂ ಸಮಥಿಂಗ್, ಸಂಬಡಿ ಸೇಸ್ ಸಮಥಿಂಗ್ ಎಲ್ಸ್, ದರ್ ಇಸ್ ನೋ ಬಾಂಡೇಜ್, ರೈಟ್? ಇಸ್ ದರ್ ಪೀಸ್? ದ ಪೀಸ್ ಇಸ್ ಕಾಲ್ಡ್ ಶಾಂತಿ. ಐ ಎಕ್ಸಿಸ್ಟ್, ಐ ಆಮ್ ದೇರ್, ದಟ್ ಇಸ್ ಕಾಲ್ಡ್ ಸತ್ ಚಿತ್. ಐ ಇಸ್ ಕಾಲ್ಡ್ ಸತ್, ಆಮ್ ಇಸ್ ಕಾಲ್ಡ್ ಚಿತ್, ಆ್ಯಂಡ್ ಪೀಸ್ ಇಸ್ ಕಾಲ್ಡ್ ಆನಂದ. ಸತ್ ಚಿತ್ ಆನಂದ ಈಸ್ ಮೈ ಸ್ಟೇಟ್ ಇನ್ ಡೀಪ್ ಸ್ಲೀಪ್. ಐ ಆಮ್ ಫ್ರೀ, ನೋ ಬಾಂಡೇಜ್, ನೋ ಬಡಿ ಟು ಕಮ್ ಆ್ಯಂಡ್ ಆಸ್ಕ್ ಮೀ, ಬಗ್ ಮೀ. ಓಕೆ, ಸತ್ ಚಿತ್ ಆನಂದ ಈಸ್ ಕಾಲ್ಡ್ ಗಾಡ್ ಆರ್ ಬ್ರಹ್ಮನ್ ಇನ್ ವೇದಾಂತ. Is it mean that sleeping is Sachidananda? In sleeping state, you experience Sachidananda. One who experiences is Sakshi, witnessing. Right? Sat Chit Ananda is me. Now, yav Vedanta vekhani gada puru malike? Which Vedanta is required to prove that? Huh? Vedanta is taking your own experience and telling you, this is true. Okay? Whereas religion says, believe this, believe in this God, believe in this God, believe in this God. That's a forcing. Whereas Vedanta doesn't force you. Vedanta says, your own state, observe it. ನಿಮ್ಮದೇ ಅವಸ್ಥೆ ಒಬ್ಸರ್ವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಬೇರೆ ಯಾರು ಹೇಳಿದ್ರೆ ಯಾಕೆ ಲೆಕ್ಕಿಸ್ಕೊಳ್ತೀರಾ? ವೈ ಆರ್ ಯು ವರಿಡ್ ಅಬೌಟ್ ಸಂಬಡಿ ಎಲ್ಸ್ ಸೇಯಿಂಗ್? ಅಬ್ಸರ್ವ್ ಯುವರ್ ಓನ್ ತ್ರೀ ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್, ದೆನ್ ಯು ಕಮ್ ಟು ಅಂಡರ್ಸ್ಟ್ಯಾಂಡ್ ಸತ್ ಚಿತ್ ಆನಂದ ಇಸ್ ಮೈ ನ್ಯಾಚುರಲ್ ಸ್ಟೇಟ್. ಆ್ಯಂಡ್ ಸತ್ ಚಿತ್ ಆನಂದ ಇಸ್ ಕಾಲ್ಡ್ ಬ್ರಹ್ಮನ್, ಭಗವಂತ. ಇನ್ ಡೀಪ್ ಸ್ಲೀಪ್ ಯು ಆರ್ ಒನ್ ವಿತ್ ಭಗವಂತ, ಬೈಟ್ ಸ್ಟ್ರೇಟ್ ಓವರ್. ಯು ಮೀನ್ಸ್ ಬಾಡಿ, ಮೈಂಡ್, ಕಾಂಪ್ಲೆಕ್ಸ್, ಎವ್ರಿಥಿಂಗ್. ನಾವು ಆಮ್ ಐ ಸಪ್ರೇಟ್ ಫ್ರಮ್ ಭಗವಂತ? ಹೌ ಕ್ಯಾನ್ ಯು ಬಿ ಕಾನ್ಷಿಯಸ್ನೆಸ್? ಹೌ ಕ್ಯಾನ್ ಯು ಸಪ್ರೇಟ್ ಕಾನ್ಷಿಯಸ್ನೆಸ್ ಫ್ರಮ್ ಯು? ವೇದಾಂತ ಪ್ರಕಾರ ಬ್ರಹ್ಮನ್ ಅಂದರೆ ಭಗವಂತ, ಬ್ರಹ್ಮ ಅಂದರೆ ಬೃಹತ್, ಅನಂತ. ಅನಂತ ಅಂದರೆ ಯಾವ ಲಿಮಿಟೇಷನ್ ಇಲ್ಲ. ಬೃಹತ್ ಮೀನ್ಸ್ ಬ್ರಹ್ಮನ್ ಮೀನ್ಸ್ ಇನ್ಫೈನೈಟ್. ಡು ಯು ಹ್ಯಾವ್ ಎ ಲಿಮಿಟೇಷನ್ ಆಫ್ ಬಾಡಿ ಇನ್ ಡೀಪ್ ಸ್ಲೀಪ್? ದೇಹ ಬಂದ ಇದೆಯಾ? ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದ ಇಸ್ ದೇರ್? ಮ್ಯಾರೇಜ್, ಸೊಸೈಟಿ ಬಂದ ಇಸ್ ದೇರ್? ಮೈಂಡ್ ಇಸ್ ದೇರ್? ಸೊ ನೋ ಬಾಂಡೇಜ್ ಇಸ್ ಕಾಲ್ಡ್ ಬ್ರಹ್ಮನ್, ಭಗವಂತ. ಬಂದ ಇಲ್ಲ. ಶಾಂತಿ ಇಸ್ ದೇರ್? ಶಾಂತಿ ಮೀನ್ಸ್ ಪೀಸ್, ವಿಚ್ ಇಸ್ ಅನಂತ, ಇನ್ಫೈನೈಟ್, ರೈಟ್?
then you exist. Existence never can change. So I exist. So that is called Sat. Sat, Chit, Ananda is called Brahman. Now, are you separate from Brahman? You Bhagavatam in Berena? ಆಗ್ತಿರಲ್ಲಪ್ಪ ಎಚ್ಚರ ಆಗ್ಬಿಡ ಇಷ್ಟು ಜಾಗೃತಿ ಬಂದ್ಬಿಡ ನಾನು ಬೇರೆ ಅಂತ ಹೇಳ್ಕೊಂಡು ತಿರುಗಾಡ್ತಿರಲ್ಲ ಹಾಂ ಅರ್ಥ ಆಯ್ತಾ ಎಚ್ಚರ ಆಗ್ಬಿಡ ಏನು ಬಿಡ್ತೀರ ಐ ಆಮ್ ಸಪರೇಟ್ ದ ವರ್ಲ್ಡ್ ಇಸ್ ಸಪರೇಟ್ ವರ್ಲ್ಡ್ ಇಸ್ ರಿಯಲ್ ಅಂತ ಹೇಳ್ತಿರಲ್ಲ ಅದಕ್ಕೆ ರಮಣ ಮಹರ್ಷಿ ಒಂದೇ ಹೇಳಿದರು ಏನೋ ಸುಮ್ಮನಿರು ಸುಮ್ಮನೆ ಕೂತ್ಕೋ ಜಾಸ್ತಿ ಸರ್ಕಸ್ ಮಾಡ್ತಾ ಇದೆಯಾ ಅರ್ಥ ಆಯ್ತಾ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೋ ಆವಾಗ ಗೊತ್ತಾಗುತ್ತೆ ನೀನೇ ಬ್ರಹ್ಮಸ್ವರೂಪಿ ಅಂತ ಅಷ್ಟೇ ಇನ್ನೇನೋ ಸರ್ಕಸ್ ಮಾಡೋಕೆ ಹೋಗಿ ಇದನ್ನ ಕೋತಿ ಕೆಲಸ ಮಾಡಿಕೊಟ್ಟು ಇನ್ನೇನೋ ಮಾಡ್ಕೊಂಡು ಹೋಗ್ಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ರು ಅವಳು ಸುಮ್ಮನಿದ್ರು ಶಾಂತವಾಗಿರು ಅಂತ ಅಷ್ಟೇ ಮುಗೀತು ಅದಕ್ಕೆ ಮುಕ್ತಿ ಅಂತ ಹೇಳಿದ್ರು ಅಷ್ಟೇ ಎಚ್ಚರ ಸ್ಥಿತಿಯಲ್ಲಿ ನಾನು ಸಚ್ಚಿದಾನಂದ ಅಂತ ತಿಳ್ಕೊಬೇಕು ಹೇಗೆ ತಿಳ್ಕೊಳ್ತೀರಾ ಅವಸ್ಥಾತ್ರೇ ವಿವೇಕ ಮೊದಲು ವಿವೇಕ ಉಪಯೋಗ ಮಾಡಬೇಕು ಅದು ವಿವೇಕ ನಾನು ಹೇಳ್ಕೊಡ್ತಾ ಇದ್ದೀವಿ ಇದಕ್ಕೆ ಪ್ರಕ್ರಿಯೆ ಅಂತ ಹೇಳೋದು ಗುರುಗಳ ಕೆಲಸ ನಿಮ್ಮ ಪ್ರಕ್ರಿಯೆಯನ್ನು ಕರೆಕ್ಟಾಗಿ ಹೇಳ್ಕೊಡೋದು ನಿಮ್ಮ ಕೆಲಸ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆಮೇಲೆ ನಿಧಿ ಜಾಸ್ತಿ ಕೂತ್ಕೊಳ್ಳೋದು ಇಷ್ಟೇ ಜ್ಞಾನ ಅರ್ಥ ಆಗ್ತೀಯಾ ಏನು ಡೌಟ್ ಇದೆಯಾ ಇನ್ನು ಎರಡು ಅವಸ್ಥೆಗಳನ್ನು ಸುಷುಪ್ತಿ ಬಿಟ್ಟು ಬೇರೆ ಅವಸ್ಥೆಯಲ್ಲೂ ಆನಂದವಾಗಿ ಇರಬೇಕು ಇರೋದಾದರೆ ಅವಾಗ ಹಾಂ ಅದು 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 ಬೇರೆ ಅವಸ್ಥೆಗಳಲ್ಲೂ ಆನಂದವಾಗಿರೋದು ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳ್ತಾರೆ ಜೀವನ್ಮುಕ್ತ ಅಂತ ಹೇಳ್ತಾರೆ ಆ ಜೀವನ್ಮುಕ್ತ ಆಗೋದು ಹೇಗೆ ಶ್ರವಣ ಮನನ ನಿಧಿಧ್ಯಾಸ ಅಷ್ಟೇ ಇನ್ನೇನಿಲ್ಲ ನಿಧಿಧ್ಯಾಸ ಅಂದ್ರೆ ಏನೋ ಸುಮ್ಮನೆ ಕೂತ್ಕೊಳ್ಳೋದು ಇನ್ನೇನು ಮಾಡ್ಕೊಬಿಡಿ ಆ ಯೋಚನೆ ಈ ಯೋಚನೆ ಅದು ಇದು ಏನು ಮಾಡ್ಕೊಬಿಡಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡಿ ನಾನು ಶುದ್ಧ ಚೈತನ್ಯ ಸ್ವರೂಪಿ ಅಂತ ಅರ್ಥ ಆಗ್ತೀಯಾ ಏನು ಪ್ರಶ್ನೆ ಇದೆಯಮ್ಮ ಅಲ್ಲಲ್ಲ ಅದಕ್ಕೆ ಯಾವಾಗಲೂ ಹೇಳ್ಕೊಟ್ನಲ್ಲ ನಾನು ದೇಹ ಇದನ್ನು ಉಸಿರನ್ನು ಗಮನಿಸಿ ದೇಹವನ್ನು ಗಮನಿಸಿ ಕಡೆಗೆ ಶುದ್ಧ ನಾನು ಚಿದಾಭಾಸದಲ್ಲಿ ಕೂತ್ಕೊಳ್ಳಿ ಚಿದಾಭಾಸದಿಂದ ಶುದ್ಧ ನಾನಕ್ಕೆ ಕೂತ್ಕೊಳ್ಳಿ ಅಂತ ಅದು ಸ್ಟೆಪ್ಸ್ ಅದು ಸುಮ್ಮನೆ ಬಾಯಲ್ಲಿ ಮಾತಾಡಿ ಅಲ್ಲಲ್ಲ ಅದಕ್ಕೆ ಹೇಳಿದ್ನಲ್ಲ ಸಹಜ ಸಮಾಧಿ ಅಂತ ಹೇಳ್ಕೊಟ್ನಲ್ಲ ಸಹಜ ಸಮಾಧಿ ಹೇಳ್ಕೊಟ್ನ ಅದೇ ಪ್ರೊಸೆಸ್ ಅದೇ ಮೆಡಿಟೇಷನ್ ಕೆಲವರು ಡೌಟ್ ಬರೋದೇನಂದ್ರೆ ನಮಗೆ ನೋಡಿ ಈಗ ಪ್ರಶ್ನೆ ಏನಂದರೆ ನಮಗೆಲ್ಲ ಕಮಿಟ್ಮೆಂಟ್ ಇದೆಯಪ್ಪ ಗಂಡ ಇದ್ದಾರೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಸಮಾಜ ಇದೆ ಕೆಲಸ ಇದೆ ಜವಾಬ್ದಾರಿ ಇದೆ ಅಂತ ಪ್ರಶ್ನೆ ಅದನ್ನು ಅದನ್ನು ಆತ್ಮ ನನಗೂ ಏನು ಸಂಬಂಧ ಅಂತ ಏನು ನಿಮಗೆ ಇದೇ ಇದೆ ಅದರಲ್ಲಿ ಸಮಸ್ಯೆ ಅಂತದು ಸೊ ಆತ್ಮಜ್ಞಾನ ಮತ್ತು ಆತ್ಮದ ಅಜ್ಞಾನಿಗೆ ಎರಡು ವ್ಯತ್ಯಾಸ ಇಷ್ಟೇ ಅಜ್ಞಾನಿಗೆ ಇವೆಲ್ಲವೂ ನಿಜ ಜ್ಞಾನಿಗೆ ಇವೆಲ್ಲ ಸುಳ್ಳು ಮಿಥ್ಯ ಮಿಥ್ಯ ಅಂತ ಹೇಳಿದ್ರೆ ನಿಮಗೆ ಮಿಥ್ಯ ಅಂತ ಹೇಳೋದಕ್ಕಿಂತ ಇವಾಗ ಹೇಳಿದ್ರೆ ಡ್ರಾಮಾ ನಾಟಕ ಆ ನಾಟಕದಲ್ಲಿ ಜ್ಞಾನ ಇನ್ನೂ ಚೆನ್ನಾಗಿ ಪಾತ್ರ ಬಯಸ್ಬಿಡ್ತಾನೆ ಬಲವಂತ ಮಾಡ್ತಾರೆ ಅವರು ಇದನ್ನ ಬಿಡಿ ಅದನ್ನ ಬಿಡಿ ಯಾವ್ದಾದ್ರು ಬಿಡ್ಬೇಕು ನೀವು ನಾನು ಅವ್ರಿಗೆ ಹೇಳಿದೆ ಅದೆಲ್ಲ ಬಿಡೋದಲ್ರಿ ನಮ್ಮಲ್ಲಿ ಬೇರೆ ಅರಿಷಡ್ ವರ್ಗ ಅಂತ ಇದ್ದಾರೆ ಅದನ್ನ ಬಿಡ್ಬೇಕು ಸುಮ್ಮನೆ ಈ ತರಕಾರಿ ಬಿಡು ಹಣ್ಣು ಬಿಡು ಅಂತಿರಲ್ಲ ಏನು ಬೇಡ ಇಲ್ಲ ಇಲ್ಲಿ ಪದ್ಧತಿ ಅದೇ ಅದು ಬಿಡಬೇಕು ಅಂತಾರೆ ಹಾಗೆ ಬರೀ ಬಾಯಲ್ಲಿ ಮಾತ್ರ ಮುಚ್ಕೊಂಡ್ರೆ ಸಾಕು ಅವರು ಅವ್ರ ಪಾಪ ಅವರು ಅವ್ರ ಪಂಡಿತರು ಅವ್ರು ಅವ್ರನ್ನ ಬಿಡ್ಬಿಡಿ ಅವ್ರನ್ನ ಉದಾಹರಣೆಗೆ ಇಲ್ಲ ಸುಮ್ಮನೆ ಕೂತ್ಕೊಂಡ್ರೆ ನೋಡಿ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕೆ ಆಗಲ್ಲ ಯಾರ ಕೈಲಿ ಶ್ರವಣ ಮನನ ಇಷ್ಟು ನಾನು ಇಷ್ಟು ನಿಮ್ಗೆ ಕ್ಲಿಯರಾಗಿ ಹೇಳಿದ್ರೆ ನೆಕ್ಸ್ಟ್ ಚಿದಾವಾಸ ಅಂತ ಏನು ಹೇಳಬೇಕು ಆತ್ಮಜ್ಞಾನ ಅಂತ ಹೇಳಬೇಕು ಮಿಥ್ಯ ಅಂತ ಹೇಳಿ ಕ್ಲಾರಿಟಿ ಬಂದಮೇಲೆ ಸುಮ್ಮನೆ ಕೂತ್ಕೊಳಕ್ಕಾಗತ್ತೆ ನಿಮ್ಮ ಕ್ಲಾರಿಟಿ ಅಂದರೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಆವಾಗ ಏನಾಗುತ್ತೆ ಯು ಹ್ಯಾವ್ ಟು ಬಿಲೀವ್ ನಂಬಿಕೆ ಯಾರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ಗುರುಗಳು ಅದನ್ನು ನಂಬಿಯಪ್ಪ ಅಂತ ಹೇಳ್ತಾರೆ ನೀವು ಮುಗಿದ್ರೆ ಆವಾಗ ನಿಮ್ಗೆ ಪ್ರಶ್ನೆ ಬರ್ತದೆ ಇದು ನಿಜಾನೋ ಸುಳ್ಳು ಈಗ ವೇದಾಂತ ಕೂಡ ನಿಮ್ಮನ್ನು ನಂಬಿ ಅಂತ ಹೇಳಲ್ಲ ವೇದಾಂತ ಡಸಂಟ್ ಟೆಲ್ ಯು ಬಿಲೀವ್ ಇನ್ ದಿಸ್ ಇಟ್ಸ್ ಓನ್ಲಿ ಶೋಯಿಂಗ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮದೇ ಅನುಭವ ತಗೊಂಡು ನಿಮಗೆ ಹೇಳ್ತಾ ಇರೋದು ಅದು ವೇದಾಂತ ಋಷಿಗಳು ನನ್ನ ಅನುಭವ ನೀನು ಕೇಳಂತೇಳಿ ನೀವು ಕೇಳಲ್ಲ ವೇದಾಂತ ಋಷಿ ಟೆಲ್ಸ್ ಋಷಿ ಡಸಂಟ್ ಟೆಲ್ ನನ್ನ ಅನುಭವ ಈಗಿದೆ ನೀವು ಮಾಡಿ ಅಂತ ಹೇಳೋದು ಅವರು ಇಟ್ ಡಸಂಟ್ ಸೇ ಬಿಲೀವ್ ಹೀ ಸೇಸ್ ಯುವರ್ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ದಟ್ ಓಕೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಈಸ್ ಟೀಚಿಂಗ್ ಯು ದಟ್ಸ್ ವಾಟ್ ಇಸ್ ಕಾಲ್ಡ್ ಋಷಿ ವೆರ್ ಆಸ್ ಅದರ್ ಪೀಪಲ್ ಟೀಚ್ ಓ ದಿಸ್ ಮೈ ಎಕ್ಸ್ಪೀರಿಯನ್ಸ್ ನೀವು ಹೀಗೆ ಮಾಡೋದು ಹೇಳ್ತೀರಾ ಗೊತ್ತಾಯ್ತಾ ಸೊ ದಿಸ್ ನಾಟ್ ಅಬೌಟ್ ಫಾಲೋಯಿಂಗ್ ದಿಸ್ ಅಬೌಟ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್ ಹಾಂ ಸೊ ಸುಮ್ಮನೆ ಸಿಟ್ ಸೈಲೆಂಟ್ಲಿ ಯು ಕಾಂಟ್ ಸಿಟ್ ಸೈಲೆಂಟ್ಲಿ ಅನ್ಲೆಸ್ ಯು ಗೆಟ್ ಜ್ಞಾನ ಪ್ರಾಪರ್ಲಿ ದ ಜ್ಞಾನ ಇಸ್ ಕಾಲ್ ಶ್ರವಣ ಯು ಹ್ಯಾವ್ ಟು ಲರ್ನ್ ಜ್ಞಾನ ಬ್ರಹ್ಮ ಗುರು ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮನನ ದೆನ್ ಯು ಹ್ಯಾವ್ ಟು ಸಿಟ್ ಸೈಲೆಂಟ್ಲಿ ಸೈಲೆಂಟ್ಲಿ ಸಿಟಿಂಗ್ ಬಿಕಮ್ಸ್ ಈಸಿಯರ್
ಅರ್ಥ ಆಯ್ತಾ? ಎನಿ ಕ್ವಶನ್ಸ್? ಕ್ಯಾನ್ ಯು ಬ್ರೇಕ್ ಫಾರ್ ಎಷ್ಟು ಟೈಮ್ ಆಯ್ತಾ? ಇಲ್ಲ, ನೀವು ಜಾಗೃತಾವಸ್ಥೆಯಲ್ಲಿ, ಜಾಗೃತಾವಸ್ಥೆಯಲ್ಲಿ ನೀವು ಹೇಗೆ ಜೀವನ ಮಾಡ್ತೀರಿ, ಸ್ವಪ್ನಾವಸ್ಥೆ ಅದೇ ಬರೋದು. ಸ್ವಪ್ನಾವಸ್ಥೆ ಅನ್ನೋದು ಜಾಗೃತಾವಸ್ಥೆಯ? ಅಲ್ಲರೇ, ಜಾಗೃತಾವಸ್ಥೆಯಲ್ಲಿ ಒಳ್ಳೇದು ಕೆಟ್ಟದಾದ್ರೂ ಸಂತೋಷ ಇರಬೇಕು ಅಂತ ಹೇಳಿದೆ ನಾನು. ಸ್ವಪ್ನಗಳೇ ಹೋಗ್ಬಿಡ್ತಾವ ನಿಮ್ಗೆ, ಆಕ್ಚುಲಿ ಸ್ವಪ್ನಗಳೇ ಕಿತ್ಕೊಂಡು ಹೋಗ್ಬಿಡ್ತಾವೆ, ಸ್ವಪ್ನಗಳು ಇರಲ್ಲ. ಜಾಗೃತ ಅವಸ್ಥೆಯನ್ನು ಸರಿಯಾಗಿ ಜೀವನ ಮಾಡಲಿಕ್ಕೆ ಕಲಿತ್ರೆ, ಸಾಧನೆ ಮಾಡೋದಲ್ಲ ನೀವು, ಅದನ್ನು ಜೀವನ ಮಾಡಬೇಕಾದ್ರೆ ಮಾಡಿದಾಗ ಸ್ವಪ್ನಾವಸ್ಥೆ, ಸ್ವಪ್ನ ಅನ್ನೋದು ಹೋಗ್ಬಿಡ್ತದೆ. ಸ್ವಪ್ನ ಅನ್ಫುಲ್ಫಿಲ್ ಡಿಸೈರ್ಸ್ ಇನ್ ಬೇಕಿಂಗ್ ಸ್ಟೇಟ್. ಓಕೆ, ಸೊ ಕ್ಲೋಸ್ ಮಾಡೋ ಜೊತೆಗೆ ಜೋತ ಸೆ ಜೋತ ಜಗಾವೋ, ಸದಗುರು ಜೋತ ಸೆ ಜೋತ ಜಗಾವೋ, ಮೇರಾ ಅಂತರ ತಿಮಿರ ಮಿಠಾವೋ, ಸದಗುರು ಜೋತ ಸೆ ಜೋತ ಜಗಾವೋ. ಹೇ ಯೋಗೇಶ್ವರ, ಹೇ ಯೋಗೇಶ್ವರ,